ನಮಸ್ಕಾರ ಎಲ್ಲರಿಗೂ ಹೇಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಒಂದು ಪಾಲಕ್ ರೈಸ್ ತೋರಿಸೋಣ ಅಂತ. ಇದು ನೋಡಿ, ಅನ್ನ ಮಾಡಿಟ್ಕೊಂಡಿದ್ದೀನಿ. ಫಸ್ಟೇ ಪಾಲಕ್ ದಪ್ಪ ಕಟ್ಟು ಒಂದು ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಚಿಕ್ಕದಿದೆ, ಎರಡು ಕಟ್ ತೊಗೊಳ್ಳಿ ಎಣ್ಣೆ. ಇದು ಬಟಾಣಿ ಬೇಯಿಸಿಟ್ಕೊಂಡಿದ್ದೀನಿ ನಾನು. ಪುದೀನ ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಇದು ಗರಂ ಮಸಾಲ, ಇದು ಕಲ್ಲುಪ್ಪು, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಸಾಸಿವೆ, ಇದು ಉದ್ದಿನ ಬೇಳೆ, ಕಡಲೆಬೇಳೆ. ಬನ್ನಿ ಈಗ ಪ್ರಿಪ್ರೇಷನ್ಗೆ ಹೋಗೋಣ. ನೋಡಿ, ಪುದೀನ ಸುಮ್ಮನೆ ಇಷ್ಟೇ ಎಷ್ಟು ಹಾಕಬೇಕು ಫ್ಲೇವರ್ಗೆ ಅಷ್ಟೇ, ಇಲ್ಲಾಂದರೆ ಪುದೀನ ರೈಸ್ ಥರ ಆಗೋಗುತ್ತೆ. ನಾನು ಆಲ್ರೆಡಿ ಒಂದು ಪುದೀನ ರೈಸ್ ತೋರಿಸಿದ್ವಿ, ಆಲ್ಮೋಸ್ಟ್ ಅದೇ ಥರನೇ ಇದನ್ನು. ನೋಡಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಬಂದು ಪಾಲಕ್ಕು ದಪ್ಪ ಕಟ್ ತೊಗೊಂಡಿದ್ದೀನಿ ನಾನು, ಸ್ವಲ್ಪ ಪಾಲಕ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ, ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದು ನೋಡಿ, ಇದು ಈ ಥರ ಆಗಿದೆ. ಸ್ವಲ್ಪ ನೀರು ಹಾಕಿದ್ರೆ ನೀರು ನೀರಾಗೆ ಹಾಕೋದು ಇದು ಆಗಲಿ. ಇದು ಬನ್ನಿ ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಎಣ್ಣೆ ಹಾಕೊತಾ ಇದ್ದೀನಿ ಒಂದು 3-4 ಸ್ಪೂನು. ನೋಡಿ, ಸಾಸಿವೆ ಹಾಕೊತಾ ಇದ್ದೀನಿ, ಕಡಲೆಬೇಳೆ, ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಂಡು. ಉದ್ದಿನ ಬೇಳೆ ನೋಡಿ ರೌಂಡ್ ರೌಂಡ್ ಆಗಿರೋದು ಹಾಕೊಂಡಿದ್ದೀನಿ, ಈ ಥರ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗಲಿ. ಇದು ಈರುಳ್ಳಿ, ಕರಿಬೇವು ಎರಡು ಹಾಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ನಿಮ್ಮ ಇಷ್ಟ, ಎಷ್ಟು ಬೇಕಂದ್ರೆ ಹಾಕೊಂಬೋದು. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಇನ್ನು ಸ್ವಲ್ಪ ಆಗಬೇಕು. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ, ಸ್ವಲ್ಪ ಇದೂ ಫ್ರೈ ಆಗಿದೆ. ಇದು ಪಾಲಕ್ಕು ಪುದೀನ ಮೆಣಸಿನ್ಕಾಯಿ ಇದೆಯಲ್ಲ ಗ್ರೀನ್ ಚಿಲ್ಲಿ, ಅದು ಪೇಸ್ಟ್ ಹಾಕೊತ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಅದೇನೋ ಅಂತಾರಲ್ಲ ಸಿಂಪ್ಲಿ ಸೂಪರ್ ಬಂತವಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಮಾಡಿ ತಿಂದಮೇಲೆ ಗೊತ್ತಾಗುತ್ತೆ. ಇದು ಬ್ರೇಕ್ಫಾಸ್ಟಿಗೆ ಆಗಲಿ, ಮಧ್ಯಾಹ್ನ ನೈಟ್ಗೆ, ಸಪೋಸ್ ಬ್ರೇಕ್ಫಾಸ್ಟ್ ಮಾಡಿ ಮಿಕ್ಕಿದ್ರೆ ಮಧ್ಯಾಹ್ನ ತಿಂದ್ರೇನು ಅಷ್ಟು ಚೆನ್ನಾಗಿರುತ್ತೆ ಇದು. ಸೇಮ್ ಪುದೀನ ರೈಸ್ ಹೆಂಗಿದೆಯೋ ಅದೇ ಥರನೇ, ಬಟ್ ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಟಾಣಿ ನಾನು ಬೇಯಿಸಿಟ್ಕೊಂಡಿದ್ದೀನಿ, ಅದು ಹಾಕೊತಾ ಇದ್ದೀನಿ. ಉಪ್ಪು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ ನಾನು, ಸ್ವಲ್ಪ ಗಟ್ಟಿಯಾಗಲಿ. ಇದು ಚೆನ್ನಾಗಿ ಬೇಯಬೇಕಿದು, ಹಸಿ ವಾಸನೆ ಎಲ್ಲ ಹೋಗಬೇಕು. ಗರಂ ಮಸಾಲ ಇದೆ ನೋಡಿ, ಇದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕೊಂಡಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತಂತ. ಸ್ವಲ್ಪ ಇದು ಗಟ್ಟಿ ಆದಮೇಲೆ ಎಣ್ಣೆ ಬಿಟ್ಕೊಂಡು ಆಮೇಲೆ ರೈಸ್ ಹಾಕೊಳ್ಳೋದು, ಅಷ್ಟೇ. ತುಂಬ ಸಿಂಪಲ್ ಇದು. ಇದು ಹಾಕಲಿ ಇದು ನೋಡಿ, ಗಟ್ಟಿಯಾಗಿದೆ, ನೀರಿನ ಅಂಶ ಎಲ್ಲ ಹೋಗಿದೆ, ಎಣ್ಣೆ ಎಲ್ಲ ಮೇಲೆ ಇದಾಗ್ತಾ ಇದೆ. ನಿಮ್ಗೆ ಈಗ ಅನ್ನಿಸ್ಬೋದು ಗೊಜ್ಜು ಜಾಸ್ತಿ ಆಗಿದೆ ಅಂತ ಅನ್ಸ, ಸೆರೋಗುತ್ತೆ. ಕರೆಕ್ಟಾಗಿ ನಾನು ಹಾಕಿದ್ದೀನಿ. ನಿಮ್ಗೆ ಯಾವ ಥರ ಏನಾದ್ರು ಡೌಟ್ ಆದರೆ ನೋಡಿ, ಈ ಥರ ತೆಗ್ದಿಟ್ಕೊಂಬಿಡಿ ಸ್ವಲ್ಪ. ನಾನು ಮತ್ತೆ ಇದಕ್ಕೆ ಯೂಸ್ ಮಾಡ್ತೀನಿ ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ. ಈಗ ರೈಸ್ ನಾನು ಹಾಕೊತೀನಿ, ನಾನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಇದು ತಿಂದಮೇಲೆ ಗೊತ್ತಾಗುತ್ತೆ, ನಿಜವಾಗ್ಲೂ ಅವಾಗ ಮಾಡ್ಕೊಂಡು ತಿನ್ನಬೇಕು ಅನ್ನಿಸ್ತದೆ. ಪಾಲಕ್ ಮನೆಯಲ್ಲಿ ಇದ್ದರೆ ಈ ಡಿಶ್ ಮಾಡೋಣ ತಿನ್ನೋಣ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಅನ್ನ ಅನ್ನ ಎಲ್ಲ ಹಾಕೊತಾ ಇದ್ದೀನಿ ನಾನು. 1.5 ಗ್ಲಾಸ್ ಹಾಕ್ಕೊಂಡಿದ್ದೀನಿ ಮಾಮೂಲಿ ರೈಸನ್ನೇ, ಇದೇನು ನಾರ್ಮಲ್ ರೈಸೇ. ಸಪೋಸ್ ನಿಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಏನೋ ಅನ್ನ ಮಿಕ್ಕಿದ್ರೇನು ಚಿತ್ರಾನ್ನ ಮಾಡ್ಕೊಳೋ ಬದಲು ಇದು ಮಾಡ್ಕೊಬೋದು. ಬಟಾಣಿ ಹಾಕ್ಲೇಬೇಕನ್ನೋದು ಏನಿಲ್ಲ, ಇಲ್ಲಾಂದರೂ ಅದೇ ಟೇಸ್ಟ್ ಕೊಡುತ್ತೆ, ಇದ್ದರೆ ಹಾಕ್ಕೊಳ್ಳಿ ಅಷ್ಟೇ. ನಾನು ಇನ್ನೂ ಗೊಜ್ಜು ಬೇಕಾಗುತ್ತೆ ಹಾಕೊತಾ ಇದ್ದೀನಿ, ಎಲ್ಲ ಫುಲ್ಲು ಹಾಕೊಂಬರ್ತೀನಿ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ಎತ್ತಿಟ್ಟಿದ್ದು. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಡಿಶ್ಶು. ಬೆಳಗ್ಗೆ ಮಾಡಿದ್ಮೇಲೆ ಮಧ್ಯಾಹ್ನಕ್ಕೆ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನಿಸ್ತದೆ, ಮಧ್ಯಾಹ್ನ ಅಂತೂ ಇದ್ದರೆ ಅಂತೂ ಇನ್ನೂ ತಿನ್ನಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಯಾವಾಗೂ ಆ ಥರನೇ ಮಾಡ್ಕೊಂಡು ತಿಂತಾ ಇರ್ತೀವಿ. ಇದು ಸ್ವಲ್ಪ ಫುಲ್ ಮಿಕ್ಸ್ ಮಾಡ್ಕೊತೀನಿ ನಾನು.
ನೋಡಿ ಆಗಿದೆ ಇದು ಅಷ್ಟೇ ಇದು ಏನಿಲ್ಲ ಡಿಶ್ ಔಟ್ ಮಾಡ್ಕೊಂಡು ನೋಡಿ ಎಷ್ಟು ಗ್ರೀನ್ ಆಗಿದೆ ಎಷ್ಟು ಚೆನ್ನಾಗಿದೆ ನಿಮ್ಗೆ ನೋಡ್ತಾ ಇದ್ರೆ ತಿನ್ನಬೇಕು ಅನ್ನಿಸ್ತದೆ ಹಂಗೆ ಅನಿಸಿದ ತಕ್ಷಣ ಒಂದು ಲೈಕ್ ಕೊಡಿ ಎಲ್ಲರಿಗೂ ಫ್ರೆಂಡ್ಸ್ಗೂ ಅವ್ರಿಗೂ ರಿಲೇಷನ್ ಅವ್ರಿಗೆಲ್ಲ ಶೇರ್ ಮಾಡಿ ನನ್ನ ವಿಡಿಯೋ ಬನ್ನಿ ಇವಾಗ ಡಿಶ್ ಔಟ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನಾಗಿದೆ ನನಗೆ ಗೊತ್ತು ನಿಮಗೂ ಅನಿಸ್ತಾ ಇರುತ್ತೆ ಇದು ಮಾಡ್ಕೊಂಡು ತಿನ್ನಬೇಕು ಅಂತ ದಯವಿಟ್ಟು ಮಾಡಿ ಎಲ್ಲರೂ ಮಾಡಿ ತಿಂದು ನನ್ನ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದ್ಸತಿ ತೋರಿಸ್ತೀನಿ ನೋಡಿ ನಾನು ರೈಸ್ ಎಲ್ಲ ಥರ ನೋಡಿ ಈ ಥರ ಎಷ್ಟಿದಾಗಿ ಬಂದಿದೆ ಒಳಗಡೆ ತನಕನೂ ಗ್ರೀನಾಗೆ ಇರುತ್ತೆ ಕಸ್ರಿ ಏನೂ ಇರೋಲ್ಲ ನೀವು ಏನು ಬಾಯ್ಲ್ ಮಾಡೇ ಮಾಡಬೇಕನ್ನೋದು ಏನಿಲ್ಲ ಹಸಿದಾಗೆ ನಾನು ತೋರಿಸ್ತಿದ್ದೀನಿ ನೋಡಿ ಅಷ್ಟೇ ಸಿಂಪಲ್ ಇದು ತುಂಬ ಚೆನ್ನಾಗಿರುತ್ತೆ ಎಲ್ಲ ಆಲ್ ಟೈಮು ತಿನ್ನೋ ಅಂಥ ಒಂದು ರೈಸ್ ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಹೇಮಾ ಪಾಕಶಾಲಿನಿ ನಮಸ್ಕಾರ